ಲೋಕಸಭೆ ಸದಸ್ಯತ್ವ ಮರುಸ್ಥಾಪನೆ ಬಳಿಕ ಕಳೆದ ಬುಧವಾರ ಸಂಸತ್ತಿನಲ್ಲಿ ರಾಹುಲ್ ಗಾಂಧಿ ಪ್ರಧಾನಿ ಮೋದಿ ವಿರುದ್ಧ ಅಬ್ಬರಿಸಿದರು ಅದೇ ದಿನ ಮತ್ತೊಂದು ವಿಚಾರಕ್ಕೆ ರಾಹುಲ್ ಗಾಂಧಿ ಸುದ್ದಿಯಾಗಿದ್ರು ರಾಹುಲ್ ಗಾಂಧಿ ಅವರು ಬಿಜೆಪಿ ಮಹಿಳಾ ಸಂಸದರ ಕಡೆಗೆ ಫ್ಲೈಯಿಂಗ್ ಕಿಸ್ ಕೊಟ್ಟಿದ್ದಾರೆ ಅಂತ ಆರೋಪಿಸಿ ಬಿಜೆಪಿ ಮಹಿಳಾ ಸಂಸದರು ಗದ್ದಲ ಎಬ್ಬಿಸಿದ್ರು ಈ ಮಧ್ಯೆ ರಾಹುಲ್ ಗಾಂಧಿ ಪರ ಹಲವು ನಾಯಕಿಯರು ಬ್ಯಾಟ್ ಬೀಸ್ತಾ ಇದ್ದಾರೆ ಫ್ಲೈಯಿಂಗ್ ಕಿಸ್ ವಿವಾದಕ್ಕೆ ಸಂಬಂಧಿಸಿದಂತೆ ಬಿಹಾರದ ನವಾಡಾದ ಹಿಸುವಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕಿ ನೀತು ಸಿಂಗ್ ಕೂಡ ನೀಡಿರುವಂತಹ ಹೇಳಿಕೆ ಭಾರಿ ಚರ್ಚೆಗೆ ಕಾರಣ ಆಗಿದೆ ರಾಹುಲ್ ಗಾಂಧಿ ಫ್ಲೈಯಿಂಗ್ ಕೀಸ್ ಕೊಡೋದಿದ್ರೆ ಯಾರಾದರೂ ಹುಡುಗಿಗೆ ಕೊಡ್ತಾ ಇದ್ರು ಸ್ಮೃತಿ ಇರಾನಿಯಂತಹ ಐವತ್ತು ವರ್ಷದ ಮಹಿಳೆಗೆ ಅವರಿಗೆ ಫ್ಲೈಯಿಂಗ್ ಕೀಸ್ ಕೊಡ್ತಾರೆ ನಮ್ಮ ನಾಯಕ ರಾಹುಲ್ ಗಾಂಧಿ ಅವರಿಗೆ ದೇಶದಲ್ಲಿ ಹುಡುಗಿಯರಿಗೆ ಏನು ಕೊರತೆ ಇಲ್ಲ ಅವರು ಮಾಡಿರುವ ಆರೋಪಗಳೆಲ್ಲವೂ ನಿರಾಧಾರ ಅಂದಿದ್ದಾರೆ ಈ ಮೂಲಕ ರಾಹುಲ್ ಗಾಂಧಿ ಫ್ಲೈಯಿಂಗ್ ಕೀಸ್ ಕೊಟ್ಟಿದ್ದಾರೋ ಇಲ್ಲೋ ಇನ್ನೊಂದು ಗೊತ್ತಿಲ್ಲ ಆದರೆ ಫ್ಲೈಯಿಂಗ್ ಕೀಸ್ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕಿಯರು ಕೂಡ ತಮ್ಮದೇ ವ್ಯಾಖ್ಯಾನವನ್ನು ಮಾಡಿ ಮತ್ತಷ್ಟು ಎಡವಟ್ಟುಗಳನ್ನು ಸೃಷ್ಟಿಸುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ನ್ಯೂಸ್ ಶೋದಲ್ಲಿ ಪ್ರತಿನಿತ್ಯ ಇಂತಹ ಇಂಟ್ರೆಸ್ಟಿಂಗ್ ಸುದ್ದಿಗಳಿರ್ತವೆ ಹೀಗಾಗಿ ನ್ಯೂಸ್ ಶೋವನ್ನು ಫಾಲೋ ಮಾಡೋದಕ್ಕೆ ಮರಿಬೇಡಿ ಹಾಗೆ ಸುದ್ದಿಯನ್ನದ ಸಬ್ಸ್ಕ್ರೈಬರ್ ಆಗಿ ನಮಸ್ಕಾರ